ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಎಸ್ ಟ್ಯುಟೋರಿಯಲ್ಸ್ ನಾವು ಈ ವಿಡಿಯೋದಲ್ಲಿ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ ಈ ಟಾಪಿಕನ್ನು ನೋಡ್ತಾ ಬರೋಣ ಹಾಗೆ ಈ ಟಾಪಿಕ್ ಮೇಲೆ ಬರುವಂತಹ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ಸಹಿತ ಆಲ್ರೆಡಿ ವಿಡಿಯೋ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ ಆ ವಿಡಿಯೋದಲ್ಲಿ ಹೋಲ್ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಆರ್ ಎನ್ ಸಿ ಎಫ್ ಇದ್ರ ಮೇಲೆ ಕೇಳಬಹುದಾದಂಥ ಕ್ವಶನ್ಸ್ಗಳನ್ನು ಆ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ ಆ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯು ಕ್ಯಾನ್ ರೆಫರ್ ಈಗ ನೋಡ್ತಾ ಹೋಗೋಣ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎನ್ ಸಿ ಎಫ್ ಅಂತ ಅಂದ್ರೇನು ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇಟ್ ಮೀನ್ಸ್ ಈ ಎನ್ ಸಿ ಎಫ್ ಅನ್ನೋದು ಏನು ಮಾಡುತ್ತೆ ಇಟ್ ಗೀವ್ಸ್ ಅ ಒಂದು ಫ್ರೇಮ್ವರ್ಕ್ ಬೌಂಡ್ರೀಸ್ ಒಂದು ಕರಿಕ್ಯುಲಮ್ ಸ್ಕೂಲಲ್ಲಿ ಇರಬೇಕಾಗಿರುವಂತಹ ಒಂದು ಕರಿಕ್ಯುಲಮ್ ಹೀಗೆ ಇರಬೇಕು ಕರಿಕ್ಯುಲಮ್ ಇಟ್ ಮೀನ್ಸ್ ಇಲ್ಲಿ ಬೋತ್ ಕರಿಕ್ಯುಲರ್ ಆ್ಯಂಡ್ ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲವೂ ಸಹಿತ ಇಲ್ಲಿ ಕವರ್ ಆಗುತ್ತೆ ಈ ರೀತಿಯೇ ಸ್ಟೆಪ್ಸ್ಗಳಿರಬೇಕು ಫಾಲೋಸ್ ಮಾಡಬೇಕು ಇನ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್ ಆಗಿರ್ಬೋದು ಆರ್ ಎನಿ ಸ್ಕೂಲ್ ಆ್ಯಕ್ಟಿವಿಟೀಸ್ ಹಾಗಿದ್ರೆ ನೋಡ್ತಾ ಬರೋಣ ಫಸ್ಟ್ ನೋಡ್ಬೋದು ನೀವು ಎನ್ ಸಿ ಎಫ್ ಟು ತೌಸಂಡ್ ಫೈವ್ನ ನಾವು ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಬ್ರೀಫ್ ಹಿಸ್ಟ್ರಿನ ನಾವು ನೋಡೋದಾದರೆ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಇಸ್ ದ ವಿಚ್ ಈಸ್ ದ ಫೋರ್ತ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಆಗಿರುತ್ತೆ ವಿಚ್ ಈಸ್ ಪಬ್ಲಿಶ್ಡ್ ಇನ್ ಟೂ ಥೌಸಂಡ್ ಫೈವ್ ಗೊತ್ತಾಗ್ತಿದೆಯಾ ಹಾಗಿದ್ರೆ ಫೋರ್ತ್ ಅಂತ ಹೇಳೋದಾದರೆ ಇನ್ನೂ ಮೂರು ಉಳಿದಿರೋದು ಯಾವುದು ಅಂತ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಏಯ್ಟಿ ಏಯ್ಟ್ ನೆಕ್ಸ್ಟ್ ಟೂ ಥೌಸಂಡಲ್ಲಿ ಬರುತ್ತೆ ನಂತರ ಫೈವ್ ಇಯರ್ಸ್ ಡಿಫ್ರೆನ್ಸಲ್ಲಿ ಮತ್ತು ಟೂ ಥೌಸಂಡ್ ಫೈವಲ್ಲಿ ಬರುತ್ತೆ ಗೊತ್ತಾಗ್ತಿದ್ಯಾ ಓವರ್ ಆಲ್ ದೆರ್ ಆರ್ ಫೋರ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಫೋರ್ತ್ ಒನ್ ಈಸ್ ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ ಬಿಫೋರ್ ತ್ರೀ ಯಾವುದಿರುತ್ತೆ ಅಂತಂದರೆ ನೈನ್ಟೀನ್ ಸೆವೆಂಟಿ ಫೈವ್ ನೈನ್ಟೀನ್ ಏಯ್ಟಿ ಏಯ್ಟ್ ಟೂ ಥೌಸಂಡ್ ಅದರ ಆಸುಪಾಸಲೆ ಮತ್ತೇನಾಗುತ್ತೆ ಅದರ್ ಪಾಲಿಸೀಸ್ನ ನಾವು ನೋಡ್ಬೋದು ಅವುಗಳನ್ನು ಸಹಿತ ನಾವು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನೋಡ್ತಾ ಹೋಗೋಣ ಈಗ ಈ ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ ನೋಡೋದಾದರೆ ಇಟ್ ಈಸ್ ದ ಫೋರ್ತ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಪಬ್ಲಿಷ್ಡ್ ಇನ್ ಟೂ ಥೌಸಂಡ್ ಫೈವ್ ಬೈ हूँ नेशनल काउंसिल ऑफ एजुकेशनल रिसर्च एंड ट्रेनिंग एन सी आर टी इन इंडिया एन सी आर टी इट मीन अली होल नेशन कवर इट मीन फॉर द स्टेट तुम्हारा एनसी आर टी डी एस सी आर टी डिफ्रेन गोदर टी इट कवर्स फॉर द होल नेशन बट डि आर टी मीन इट्स फॉर द स्टेट पर्टिक्युलाटेट ಅರ್ಥ ಆಗ್ತಿದೆಯಾ ಬಿಫೋರ್ ಫೋರ್ ಆರ್ ಟೋಟಲ್ ಫೋರ್ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಯಾವ್ದು ಯಾವುದು ಅವುಗಳ ಒಂದು ಈ ಇಸುವಿನೆಲ್ಲ ಸಹಿತ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು ನೆಕ್ಸ್ಟ್ ಈ ಟೂ ಥೌಸಂಡ್ ಫೈವ್ ಇದನ್ನು ಲೀಡ್ ಮಾಡಿದ್ಯಾರು ದಟ್ ಈಸ್ ಪ್ರೊಫೆಸರ್ ಯಶ್ ಪಾಲ್ ಅವರ ಕಮಿಟಿನ ನಾವು ಯಶ್ ಪಾಲ್ ಕಮಿಟಿ ಅಂತ ಹೇಳಿ ಕರಿತೀವಿ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ ಸರ್ವ್ಸ್ ಆ್ಯಸ್ ಎ ಗೈಡ್ಲೈನ್ ಫಾರ್ ಸಿಲಬಸ್

ಪೋಲ್ ಅವರು ಕೊಡ್ತಾ ಹೋಗ್ತಾರೆ ನೋಡೋಣ ಅವರು ಯಾವುದ್ರ ಮೇಲೆ ಈ ರೀತಿಯಾಗಿ ರೆಕಮೆಂಡ್ ಮಾಡ್ತಾರೆ ಅದನ್ನು ಎಲ್ಲನೂ ಸಹಿತ ನಾವು ಈ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಹೋಗ್ತೀರಾ ಪರ್ಸ್ಪೆಕ್ಟಿವ್ ಆಫ್ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ ಈಗ ನೋಡ್ತಾ ಹೋದರೆ ಇದರ ಒಂದು ಮೇನ್ ಉದ್ದೇಶ ಏನಾಗಿರುತ್ತೆ ಅಂದರೆ ಈಗ ಅದಕ್ಕಿಂತ ಮುಂಚೆ ಟೂ ಥೌಸಂಡ್ ಫೈವ್ ಈ ಎನ್ ಸಿ ಎಫ್ ಬರೆಯೋದಕ್ಕಿಂತ ಮುಂಚೆ ಹೇಗಿರುತ್ತೆ ಎಜುಕೇಷನ್ ಅಂತ ಅಂದರೆ ಇಟ್ ಈಸ್ ಫಾರ್ ದ ರೋಡ್ ಲರ್ನಿಂಗ್ ಆಗಿರುತ್ತೆ ಗಟ್ ಹೊಡೆಯೋದು ಇಟ್ ಈಸ್ ದ ಓನ್ಲಿ ಪರ್ಪಸ್ ಫಾರ್ ದ ಎಕ್ಸಾಮಿನೇಷನ್ ಫಾರ್ ಓನ್ಲಿ ಸ್ಕೋರಿಂಗ್ ಮಾರ್ಕ್ಸ್ ತಗೊಳೋದಕ್ಕೋಸ್ಕರ ಆ್ಯಂಡ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್ ಎಕ್ಸಾಮ್ ಆಯಿತು ನೆಕ್ಸ್ಟ್ ಓದಿದ್ದೆಲ್ಲದನ್ನು ಮರ್ತು ಹೋಗೋ ಥರ ಫುಲ್ ಅಂದರೆ ಆ ಒಂದು ಏಜ್ಗೆ ಆ ಸ್ಟ್ಯಾಂಡರ್ಡ್ಗೆ ಇರುವಂತಹ ಸಿಲೆಬಸ್ಸನ್ನು ಕವರ್ ಮಾಡೋದು ಅಂದರೆ ಪಾಠ ಮಾಡಿರೋದು ಆ ಪಾಠ ಮಾಡಿರೋದನ್ನು ಇವ್ರು ಕೇಳ್ಕೊಳ್ಳೋದು ಎಕ್ಸಾಮ್ ಬರೆಯೋದು ಅಲ್ಲಿಗೆ ಮುಗೀತು ಒಂದು ರಿಸಲ್ಟನ್ನು ಕೊಡ್ತಾರೆ ಅಲ್ಲಿಗೆ ಮುಗೀತು ಬಟ್ ಟು ನ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಹೇಳ್ತಾ ಹೇಳುತ್ತೆ ಅಂದರೆ ಇವ್ರು ಹೇಳೋದು ರೋಡ್ ಲರ್ನಿಂಗ್ ಇರಬಾರ್ದು ಈ ಎಜುಕೇಷನ್ ಅನ್ನೋದು ಜೀವನಕ್ಕಿರಬೇಕು ನಾಟ್ ಫಾರ್ ದ ಎಕ್ಸಾಮಿನೇಷನ್ ಪರೀಕ್ಷೆಗಳಿಗಾಗಿ ಈ ಎಕ್ಸಾಮ್ಸ್ಗಳಿರಬಾರ್ದು ಇಲ್ಲಿ ಏನಾಗುತ್ತೆ ಅವುಗಳ ಅವ್ರಗಳ ಜೀವನವನ್ನು ಅದು ಬೆಳಗಿಸ್ಬೇಕು ಹೇಳಿ ಈ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಹೇಳುತ್ತೆ ಸೊ ಅವ್ರು ಹೇಳ್ತಾರೆ ವಿ ಹ್ಯಾವ್ ಟು ಶಿಫ್ಟ್ ದ ಲರ್ನಿಂಗ್ ಕಲಿಕೇನ ನಾವು ಈ ಗಟ್ಟ ಹೊಡಿತೀವಲ್ಲ ಈ ರೋಡ್ ಲರ್ನಿಂಗ್ ಇರುತ್ತಲ್ಲ ಅದನ್ನು ಬಿಟ್ಬಿಟ್ಟು ಮೀನಿಂಗ್ಫುಲ್ ಲರ್ನಿಂಗಿಗೆ ಶಿಫ್ಟ್ ಆಗಬೇಕು ಅಂತ ಹೇಳಿ ಹೇಳ್ತಾರೆ ನೆಕ್ಸ್ಟ್ ಏನು ಹೇಳ್ತಾರೆ ಕನೆಕ್ಟಿಂಗ್ ನಾಲೆಜ್ ಟು ಲೈಫ್ ಔಟ್ಸೈಡ್ ದ ಸ್ಕೂಲ್ ಸ್ಕೂಲಲ್ಲೇ ಇರಬಾರ್ದು ಮೇಯ್ನಾಗಿ ನಾವು ಸ್ಕೂಲಲ್ಲಿ ಕಲಿಯೋಕ್ಕೆ ಹೋದರೂ ಸಹಿತ ಈ ಎಜುಕೇಷನ್ ಕೊನೆಗೆ ನಮಗೆ ಯೂಸ್ ಆಗೋದಲ್ಲಿ ಸೊಸೈಟಿಲಿ ಲೀಡ್ ಮಾಡೋದಕ್ಕೋಸ್ಕರ ಆ ಎಜುಕೇಷನ್ ಯೂಸ್ ಆಗುತ್ತೆ ಹಾಗಿದ್ರೆ ಈ ಶಿಕ್ಷಣ ಯಾವಾಗಲೂ ಏನಾಗಿರಬೇಕು ನಮಗೆ ಸೊಸೈಟಿ ರಿಲೇಟೆಡ್ ಆಗಿರಬೇಕು ಈಗ ಸೈನ್ಸ್ ಬಗ್ಗೆ ನಾವು ಮಾತಾಡ್ತೀವಿ ವಿಜ್ಞಾನ ಹೀಗಿರುತ್ತೆ ಹಾಗಿರುತ್ತೆ ಒಂದು ಆ್ಯಕ್ಟಿವಿಟಿ ಮಾಡಿದಾಗ ಅದರಿಂದ ಒಂದು ಕನ್ಕ್ಲೂಷನಿಗೆ ಬರ್ತೀವಿ ಗಾಳಿ ಈ ರೀತಿಯಾಗಿ ಫ್ರೀಯಾಗಿ ಮೂವ್ ಆಗುತ್ತೆ ಇಟ್ ಮೂವ್ಸ್ ಫ್ರಮ್ ದ ದಿಸ್ ರೀಜನ್ ಟು ದಿಸ್ ರೀಜನ್ ಫ್ರಮ್ ವಾಟ್ ಥಿಂಕ್ ಮಾಡಿ ನೆಕ್ಸ್ಟ್ ಪ್ರೆಷರ್ ಹೀಗಿರುತ್ತೆ ಟೆಂಪ್ರೇಚರ್ ಹೀಗಿರುತ್ತೆ ಈ ರೀತಿಯಾಗಿ ಎನ್ವಿರಾನ್ಮೆಂಟಲ್ ಚೇಂಜಸ್ಗಳನ್ನು ನಾವು ನೋಡ್ತೀವಿ ಇಷ್ಟು ತಿಳ್ಕೊಂಡ್ರೆ ಸಾಲುತ್ತಾ ಹಾಗಿದ್ರೆ ನಾವೇನು ಮಾಡಬೇಕು ಅಷ್ಟು ಟೆಂಪ್ರೇಚರ್ ರೈಸ್ ಆಗ್ತಿದೆ ಅಂತಂದರೆ ಅದಕ್ಕೆ ರೀಸನ್ಸ್ಗಳೇನು ಅದಕ್ಕೆ ನಾವು ಕೈಗೊಳ್ಳಬಹುದಾದಂತಹ ಕ್ರಮಗಳೇನು ಇದನ್ನೆಲ್ಲ ನಾವು ಇವಾಗ ಯೋಚನೆ ಮಾಡಿ ನಮಗೆ ಆಗ್ತಾ ಇರುವಂತಹ ಅನಾಹುತಗಳನ್ನು ನಾವೇನು ಮಾಡ್ಬೋದು ತಪ್ಪಿಸ್ತಾ ಹೋಗ್ಬೋದು ಸೊ ಅದಕ್ಕೋಸ್ಕರ ಹೇಳೋದು ಜ್ಞಾನ ಯಾವಾಗಲೂ ಸ್ಕೂಲಿಗೆ ಸೀಮಿತವಾಗಿರಬಾರ್ದು ಜೀವನಕ್ಕೆ ಅಥವಾ ಸೊಸೈಟಿಗೆ ರಿಲೇಟೆಡ್ ಆಗಿರಬೇಕು ಅಂತ ಹೇಳಿ ಹೇಳ್ತಾರೆ ಟು ಇಂಟಿಗ್ರೇಟ್ ಎಕ್ಸಾಮಿನೇಷನ್ ಇನ್ ಟು ಕ್ಲಾಸ್ ರೂಮ್ ಲರ್ನಿಂಗ್ ಆ್ಯಂಡ್ ಮೇಕ್ ಇಟ್ ಮೋರ್ ಫ್ಲೆಕ್ಸಿಬಲ್ ಕಲಿ ಕಲಿಕೆ ಯಾವಾಗಲೂ ಏನಾಗಿರಬೇಕು ಫ್ಲೆಕ್ಸಿಬಲ್ ಆಗಿರಬೇಕು ಈವನ್ ಇವ್ಯಾಲ್ಯೂಯೇಷನ್ ಅನ್ನೋದು ಸಹಿತ ಅಸೆಸ್ಮೆಂಟ್ ಸಹಿತ ಫ್ಲೆಕ್ಸಿಬಲ್ ಆಗಿರಬೇಕು ಅಂದರೆ ಈಗ ನಾನು ಹೀಗೆ ಹೇಳ್ಕೊಟ್ಟಿದ್ದೆ ಮಗುಗೆ ಆ ಮಗು ಇದೇ ಪ್ರೊಸೀಜರಲ್ಲಿ ಇದೇ ಸೆಂಟೆನ್ಸನ್ನೇ ಹಾಗೆ ಇದೇ ವರ್ಡನ್ನೇ ಯೂಸ್ ಮಾಡಿ ಬರೀಬೇಕು ಆಗ ಮಾತ್ರ ನಾನು ಮಾರ್ಕ್ಸ್ ಕೊಡ್ತೀನಿ ಇಟ್ಸ್ ಅ ರಾಂಗ್ ಥಿಂಗ್ ಮಗುವಿನ ಒಂದು ಅವನು ಬೇರೆ ರೀತಿಯಲ್ಲಿ ತಿಳ್ಕೊಂಡಿರ್ಬೋದಲ್ವ ಅಂದರೆ ಕರೆಕ್ಟ್ ಆನ್ಸರನ್ನೇ ಅವನು ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟು ಹೇಳಿರ್ಬೋದು ನಾನು ಕೊಟ್ಟಿರೋ ಎಕ್ಸಾಂಪಲನ್ನೇ ಬರಿಬೇಕು ಇಟ್ಸ್ ಅ ರಾಂಗ್ ಅಂದರೆ ಅವನು ಸಬ್ಜೆಕ್ಟ್ ರಿಲೇಟೆಡ್ ಮತ್ತು ನಾವು ಕೊಟ್ಟಿರುವಂತಹ ಕ್ವಶನ್ ರಿಲೇಟೆಡ್ ಕಂಟೆಂಟ್ನೇ ಬರೆದಿದ್ದಾನೆ ಅಂತ ಅಂದರೆ ಆಗ ನಾವು ಅಲ್ಲಿ ಮಾರ್ಕ್ಸನ್ನ ಕೊಡಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಫ್ಲೆಕ್ಸಿಬಲ್ ಆಗಿರಬೇಕು ನಾಟ್ ರಿಜಿಡ್ ಅದನ್ನೇ ಒಂಥನಲ್ಲಿ ಫಿಕ್ಸ್ ಮಾಡಬಾರ್ದು ಟು ಎನ್ರಿಚ್ ದ ಕರಿಕ್ಯುಲಮ್ ಸೊ ದಟ್ ಇಟ್ ಗೋಸ್ ಬಿಯಾಂಡ್ ಟೆಕ್ಸ್ಟ್ ಬುಕ್ ನಾಲೆಜ್ ಅನ್ನೋದು ಈ ಟೆಕ್ಸ್ಟ್ ಬುಕ್ಕಿಗೆ ಮಾತ್ರ ಸೀಮಿತ ಆಗಿರಬಾರ್ದು ಕರಿಕ್ಯುಲಮ್ನ ನಾವು ಎಕ್ಸ್ಟೆಂಡ್ ಮಾಡಬೇಕು ಎನ್ರಿಚ್ಮೆಂಟ್ನ ಕೊಡಬೇಕು ಅಲ್ಲಿ ಆ್ಯಕ್ಟಿವಿಟೀಸ್ಗಳು ಬರಬೇಕು ಪ್ರಾಜೆಕ್ಟ್ ವರ್ಕ್ಸ್ ಬರಬೇಕು ಮೋರ್ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳು ಸಹಿತ ಇನ್ಕ್ಲೂಡ್ ಮಾಡ್ಕೋಬೇಕು ಅಲ್ಲಿ ಮೋರ್ ಕಲ್ಚರ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು ಇಂಟ್ರೊಡ್ಯೂಸ್ ಮಾಡಬೇಕು ಈ ರೀತಿಯಾಗಿ ಏನು ಮಾಡ್ತಾ ಹೋಗ್ತಾರೆ ಎನ್ ಸಿ ಎಫ್ ಟೂ ಥೌಸಂಡ್ ಫೈವಲ್ಲಿ ಈ ಇಷ್ಟು ಪರ್ಸ್ಪೆಕ್ಟಿವ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು ಇದ್ರ ಜೊತೆಗೆ ಮೇನ್ ಉದ್ದೇಶ ಇಟ್ಕೊಂಡಿರೋದೇನು ಅಂತಂದರೆ ಮಕ್ಕಳಿಗೆ ಬ್ಯಾಗು ಹೊರೆಯಾಗಿ ಬರ್ತಾಯಿತ್ತು ಬಟ್ ಇಲ್ಲಿ ಇನ್ ಇನ್ಮೇಲಿಂದ ನಾವೇನು ಮಾಡಬೇಕು ಅಂತಂದರೆ ಮಕ್ಕಳು ಸ್ಕೂಲಿಗೆ ಖುಷಿ ಖುಷಿಯಾಗಿ ಬರಬೇಕು ಮನೆಯಿಂದ ಈಗ ಬಿಡೋ ಮನೆಗೆ ಬಿಡ್ತಾರಲ್ಲ ಬೆಲ್ ಹೊಡಿದ ತಕ್ಷಣ ಇಷ್ಟು ಖುಷಿ ಖುಷಿಯಾಗಿ ಓಡಿ ಹೋಗ್ತಾರಲ್ಲ ಆ ರೀತಿಯೇ ಆ ಮಗು ಸ್ಕೂಲಿಗೆ ಬರುವಾಗ ಅಷ್ಟು ಖುಷಿಯಾಗಿ ಬರಬೇಕು ಸೊ ಲರ್ನಿಂಗ್ ಮಸ್ಟ್ ಬಿ ಜಾಯ್ಫುಲ್ ಅಂಥೇಳಿ ಹೇಳ್ತಾರೆ ಲರ್ನಿಂಗ್ ವಿಥೌಟ್ ಬರ್ಡನ್ ಇದು ಈ ವರ್ಡ್ಸ್ಗಳೆಲ್ಲ ಕಾಮನ್ ಅದೊಂಥರ ವೇದ ವಾಕ್ಯ ಇದ್ದಂಗೆ ಎನ್ ಸಿ ಎಫ್ ಟು ಥೌಸಂಡ್ ಫೈವ್ಗೆ ಓಕೆ ಜಾಯ್ಫುಲ್ ಲರ್ನಿಂಗ್ ಆಗಿರಬೇಕು ಕಲಿಕೆ ಯಾವಾಗಲೂ ಜಾಯ್ಫುಲ್ ಆಗಿರಬೇಕು ಜೊತೆಗೆ ಲರ್ನಿಂಗ್ ವಿತೌಟ್ ಬರ್ಡನ್ ಇಲ್ಲಿ ಯಾರೋ ಒಂದು ಫೋರ್ಸ್ ಆಗ್ತಿದ್ದಾರೆ ಅಂತ ಹೇಳಿ ಕಲಿಕೆ ಆಗಬಾರ್ದು ಅವನಿಗಿಷ್ಟ ಬಂದು ಅವನು ಕಲಿಬೇಕು ಅವನ ಆಸಕ್ತಿಗೆ ಅನುಗುಣವಾಗಿ ನಾವು ಪಾಠವನ್ನು ಮಾಡಬೇಕು ಆಸಕ್ತಿಗೆ ಅನುಗುಣವಾಗಿ ಅಂತಂದರೆ ಅಲ್ಲಿ ಆಸಕ್ತಿನ ಮೂಡಿಸುವಂಥ ಕೆಲಸನೂ ಸಹಿತ ಆ ಟೀಚರ್ದೇ ಆಗಿರುತ್ತೆ ಹೌದಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ವಿ ಹ್ಯಾವ್ ಟು ಫಾಲೋ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಅಲ್ಲಿ ಟೀಚರ್ನ ಕೆಲಸ ಕೇವಲ ಫೆಸಿಲಿಟೇಟರ್ ಆಗಿರ್ತಾನೆ ಎಕ್ಸಾಮಲ್ಲಿ ಕೇಳುವಂತಹ ಪ್ರಶ್ನೆಯೇ ಇದು ಸಿ ಟಿ ಟಿಲು ಸಹಿತ ಕೇಳ್ತಾರೆ ಈಗ ಟೀಚರ್ ಯಾ ಯಾವ ಥರ ಇರಬೇಕು ಟೀಚರ್ ಮಸ್ಟ್ ಬಿ ಎ ಡ್ಯಾಶ್ ಇನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಆರ್ ಇನ್ ಚೈಲ್ಡ್ ಸೆಂಟರ್ಡ್ ಎಜುಕೇಷನ್ ಟೀಚರ್ ಮಸ್ಟ್ ಬಿ ಹೌ ಹಿ ಮಸ್ಟ್ ಬಿ ಫೆಸಿಲಿಟೇಟರ್ ನಾಟ್ ಅ ಲೀಡರ್ ನಾಟ್ ಎ ನಾಟ್ ಎ ಅಥಾರಿಟೇಟಿವ್ ಬಟ್ ಇಟ್ ಮಸ್ಟ್ ಬಿ ಎ ಫೆಸಿಲಿಟೇಟರ್ ಆಗಿರಬೇಕು ಡೆಮಾಕ್ರೆಟಿಕ್ ಆಗಿರಬೇಕು ಅಂದರೆ ಎಲ್ಲರಿಗೂ ಸಹಿತ ಅವರ ವ್ಯೂಸ್ಗಳನ್ನು ಹಂಚ್ಕೊಳ್ಳೋದಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಲ್ಲಿ ಅವಕಾಶವನ್ನ ಕೊಡಬೇಕಾಗುತ್ತೆ ಗೊತ್ತಾಗ್ತಿದ್ಯಾ ಇಲ್ಲಿ ಫೆಸಿಲಿಟೇಟರ್ ಅಂತ ಅಂದರೆ ಏನು ಹೀಗಂದರೆ ಅಂದರೆ ಮಗು ಅವನು ಏನು ಕಲಿಬೇಕು ಅಂತ ಅಂದ್ಕೊಂಡಿರ್ತಾನಲ್ಲ ವಿ ಹ್ಯಾವ್ ಟು ಫಸ್ಟ್ ಅಲ್ಲಿ ಎಂಗೇಜ್ ಅಂತ ಅನ್ನೋದಂತೂ ಮಾಡಲೇಬೇಕು ಅವನನ್ನು ನಾವು ಮೋಟಿವೇಟ್ ಮಾಡ್ಕೊಂಬಿಟ್ಟು ಒಂದು ಸಿಚ್ಯುವೇಷನಿಗೆ ತರೋದಂತೂ ಫಿಕ್ಸ್ ಆನಂತರ ಅವನ ಕಲಿಕೆಗೆ ಅವನು ಯಾವ ರೀತಿಯಾಗಿ ಆಸಕ್ತಿ ಇಟ್ಕೊಂಡಿರ್ತಾನೋ ನಾವು ಜಸ್ಟ್ ಅಲ್ಲಿ ನಾವು ಸಿಚ್ಯುವೇಷನನ್ನು ಕ್ರಿಯೇಟ್ ಮಾಡಿಕೊಡೋದು ಫೆಸಿಲಿಟೇಟ್ ಮಾಡಿಕೊಡೋದು ಗೊತ್ತಾಗ್ತಿದೆಯಾ ಈಗ ಅವನು ಏನೋ ಒಂದು ಕಾನ್ಸೆಪ್ಟನ್ನ ಕಲಿಬೇಕು ಏರ್ ಹ್ಯಾಸ್ ವೆಯ್ಟ್ ಅಂತ ಇದೆ ಕಾನ್ಸೆಪ್ಟ್ ಗಾಳಿಗೆ ತೂಕ ಇದೆ ಅನ್ನೋದಾದರೆ ಅವನು ಅನ್ಕೋತಾನೆ ಹೇಗೆ ಸಾಧ್ಯ ಅದು ತೂಕ ಇಲ್ಲ ಅಂತ ಹೇಳಿ ಹೇಳ್ತಾನೆ ಹಾಗಿದ್ರೆ ಟ್ರೈ ಮಾಡು ಈ ಬಲೂನ್ಸ್ಗಳನ್ನು ಇಟ್ಕೊಂಡು ಟ್ರೈ ಮಾಡು ವೆಯ್ಟ್ ಮಾಡಿ ನೋಡು ಅಥವಾ ಅದನ್ನು ಎರಡು ಬಲೂನ್ಸ್ನ ಕಟ್ಬಿಟ್ಟು ಒಂದಕ್ಕೆ ಗಾಳಿ ಓದು ಇನ್ನೊಂದನ್ನು ಹಾಗೆ ಒಂದು ಕೋಲಿಗೆ ಕಟ್ಟು ಯಾವುದು ತೂಕ ಇದೆ ನೀನು ಬ್ಯಾಲೆನ್ಸ್ ಮಾಡಿ ನೋಡು ಆಗ ನಿಂಗೆ ಗೊತ್ತಾಗುತ್ತೆ ನೋಡೋಣ ಅಥವಾ ಅವನು ಈಗ ಬಲೂನ್ಸ್ನ ಇಟ್ಕೊಂಡೇ ಯಾಕೆ ಮಾಡಬೇಕು ಬೇರೆದು ಮಾಡ್ಬೋದಲ್ಲ ಹಿ ಆಸ್ ಕ್ವಶನ್ ಅಲ್ಲಿಗೆ ನಮಗೆ ಆಲ್ಟರ್ನೇಟಿವ್ಸ್ ಇಲ್ಲೂ ಗೊತ್ತಿರಬೇಕಾಗುತ್ತೆ ಅಲ್ವಾ ಕವರ್ಸ್ ಯೂಸ್ ಮಾಡ್ಬೋದು ಪ್ಲಾಸ್ಟಿಕ್ಸ್ ಈಸ್ ಪ್ರೊಹಿಬಿಟೆಡ್ ಸೊ ಅಲ್ಲಿ ನಾವು ಬೇರೆ ರೀತಿಯೂ ಸಹಿತ ಥಿಂಕ್ ಮಾಡಬೇಕಾಗುತ್ತೆ ಕನ್ಸ್ಟ್ರಕ್ಟಿವಿಸ್ಟಿಕ್ ಅಪ್ರೋಚ್ ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆಯೂ ಸಹಿತ ನಾವು ತಿಳ್ಕೊಳ್ಳೇಬೇಕಾಗಿರೋದು ಕನ್ಸ್ಟ್ರಕ್ಟಿವಿಸ್ಟಿಕ್ ಅಪ್ರೋಚನ್ನ ಯಾರು ಕೊಡ್ತಾರೆ ಜಸ್ಟ್ ಆನ್ಸರ್ ಮಾಡಿ ಇನ್ ಕಮೆಂಟ್ ಬಾಕ್ಸ್ ಇಲ್ಲಿ ಕನ್ಸ್ಟ್ರಕ್ಟಿವಿಸಮ್ ಹೇಳೋದೇನು ಅಂತಂದರೆ ಆ ಒಂದು ನಾವು ಏನು ಹೇಳ್ತಿದ್ದೀವಲ್ಲ ನಾವು ಮಕ್ಕಳಿಗೆ ಕೊಡೋಕ್ಕೆ ಹೋಗ್ತೀವಿ ಅಂತ ಏನು ಹೇಳ್ತೀವಲ್ವ ಅದು ಜ್ಞಾನವನ್ನು ಮಗುನೇ ತನಗೆ ಬೇಕಾಗಿರುವಂಥ ಜ್ಞಾನವನ್ನು ಅವನು ಕನ್ಸ್ಟ್ರಕ್ಟ್ ಅವನಿಗೌ ಅವನೇ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಬಟ್ ಟೀಚರ್ ಏನು ಮಾಡಬೇಕು ಜಸ್ಟ್ ಹಿ ಹ್ಯಾಸ್ ಟು ಫೆಸಿಲಿಟೇಟ್ ದಿಂಗ್ಸ್ ಅಂಡಸ್ಟರ್ ನೆಕ್ಸ್ಟ್ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ವಿತ್ ಅ ಎಸ್ ಸಿ ರಿಟರ್ನ್ ಬೈ ರವೀಂದ್ರನಾಥ್ ಟಾಗೋರ್ ಈ ಒಂದು ಎಸ್ಸಿಯ ಒಂದು ಟೈಟಲ್ ಏನಪ್ಪ ಅಂತ ಅಂದರೆ ಸಿವಿಲೈಸೇಷನ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಹೇಳಿ ಎಕ್ಸಾಮಲ್ಲಿ ಅಲ್ಲಿ ಕೇಳುವಂತಹ ಪ್ರಶ್ನೆ ಇದನ್ನ ನೀವು ಟಿ ಟಿಲು ಸಹಿತ ಎಕ್ಸ್ಪೆಕ್ಟ್ ಮಾಡಬಹುದು ಸಿವಿಲೈಸೇಷನ್ ಆ್ಯಂಡ್ ಪ್ರೋಗ್ರೆಸ್ ಅಂತ ಹೇಳಿ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ತಾ ಹೋಗೋಣ ಈಗ ಜೆ ಪಿ ನಾಯ್ಕ್ ಈಸ್ ಒನ್ ಆಫ್ ದ ಎಜುಕೇಷನಿಸ್ಟ್ ಏನು ಹೇಳ್ತಾರೆ ಅಂತಂದರೆ ಈ ಒಂದು ಎಲುಸಿವ್ ಟ್ರಯಾಂಗಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಎಜುಕೇಷನ್ ಯಾವ ರೀತಿಯಾಗಿರಬೇಕು ಅಂತ ಹೇಳಿ ಇಲ್ಲಿ ಕೊಡುವಂತಹ ಒಂದು ಅವ ಈಗ ಆಪರ್ಚುನಿಟೀಸ್ ಏನು ಹೇಳ್ತೀವಲ್ವ ನಾವು ಅವಕಾಶಗಳೇನಾಗಿರಬೇಕು ಯಾವಾಗಲೂ ಸಮಾನತೆಯನ್ನು ನಾವು ಇಲ್ಲಿ ಕೊಟ್ಟಿರಬೇಕು ಮಕ್ಕಳಿಗೆ ಯಾವಾಗಲೂ ಸಹಿತ ನಾವಿಲ್ಲಿ ಭೇದ ಭಾವವನ್ನು ಮಾಡಬಾರ್ದು ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಜೊತೆಗೆ ಯಾವುದೇ ರೀತಿಯಾದಂತಹ ಕಲರ್ ಜೆಂಡರ್ ಮೇಯ್ನಾಗಿ ಜೆಂಡರ್ ಇಲ್ಲಿ ಏನು ಅಲ್ಲಿ ಡಿಫ್ರೆನ್ಸನ್ನು ನಾವು ನೋಡಬಾರ್ದು ಡಿಸ್ಪ್ಯಾರಿಟಿ ಮಸ್ಟ್ ನಾಟ್ ಬಿ ನೀಡೆಡ್ ಇನ್ ಎಜುಕೇಷನ್ ಜೆ ಪಿ ನಾಯಕ್ ಅವ್ರು ಹೇಳ್ತಾರೆ ನಂತರ ಜೊತೆಗೆ ಇಲ್ಲಿ ಮೇಯ್ನಾಗಿ ಕ್ವಾಂಟಿಟಿ ಜೊತೆಗೆ ಕ್ವಾಲಿಟಿ ಇಲ್ಲಿ ಬೋತ್ ಆಸ್ಪೆಕ್ಟ್ಸ್ ಸಹಿತ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾಗ್ತಿದೆಯಾ ಹಾಗೆ ಈ ಈ ಒಂದು ಕಾನ್ಸೆಪ್ಟನ್ನ ಕೇಳ್ತಾರೆ ಟ್ರಯಾಂಗಲ್ ನ ಮೂಲಕ ಹೇಳಿರುವಂಥದ್ದು ಯಾರು ಜೆ ಪಿ ನಾಯಕ್ ಇವರ ನೇಮ್ ಸಹಿತ ನೆನ್ಪಿಡ್ಕೊಳ್ಳಿ ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದೆನ್ ನೋಡ್ತಾ ಹೋಗೋಣ ಗೈಡಿಂಗ್ ಪ್ರಿನ್ಸಿಪಲ್ಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ನೀವೇನಾದರೂ ಬಿ ಎಡ್ ಎಕ್ಸಾಮ್ಸ್ಗಳಿಗೆ ನೋಡ್ತಾ ಇದ್ದರೆ ಅಲ್ಲೂ ಸಹಿತ ಈ ಗೈಡಿಂಗ್ ಪ್ರಿನ್ಸಿಪಲ್ಸ್ಗಳನ್ನು ವಿ ಹ್ಯಾವ್ ಟು ರೈಟ್ ಬರೀಲೇಬೇಕಾಗುತ್ತೆ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಇದನ್ನೇ ಮೇಯ್ನಾಗಿ ನೀವು ಕವರ್ ಮಾಡಬೇಕಾಗಿರೋದು ಕನೆಕ್ಟಿಂಗ್ ನಾಲೆಜ್ ಟು ಲೈಫ್ ಔಟ್ಸೈಡ್ ದ ಸ್ಕೂಲ್ ಆ್ಯಸ್ ವಿ ಆಲ್ರೆಡಿ ಡಿಸ್ಕಸ್ಡ್ ಪರ್ಸ್ಪೆಕ್ಟಿವ್ಸ್ ಏನು ಓದಿದ್ವಲ್ವಾ ಅಲ್ಲಿ ನೀವು ನೋಡಿದ್ರಿ ನಾಲೆಜ್ನೇ ಯಾವಾಗಲೂ ಸ್ಕೂಲಿಗೆ ಸೀಮಿತ ಆಗಿರಬಾರ್ದು ಇಟ್ ಮಸ್ಟ್ ಔಟ್ಸೈಡ್ ದ ಸ್ಕೂಲ್ ಜೀವನಕ್ಕೆ ಹಾಗೆ ಸಮಾಜಕ್ಕೆ ರಿಲೇಟೆಡ್ ಆಗಿರಬೇಕು ಎನ್ರೀಚಿಂಗ್ ದ ಕರಿಕ್ಯುಲಮ್ ಸೋ ದಟ್ ಇಟ್ ಗೋಸ್ ಬಿಯಾಂಡ್ ಟೆಕ್ಸ್ಟ್ ಬುಕ್ ಟೆಕ್ಸ್ಟ್ ಬುಕ್ಕಿಗೆ ಸೀಮಿತ ಆಗಿರಬಾರ್ದು ಅಂದರೆ ಅದು ಕೇವಲ ಅಲ್ಲಿ ಕೊಟ್ಟಿರುವಂತಹ ನಾಲೆಜ್ನ ಅಷ್ಟೇ ಅಲ್ಲ ಅಪ್ಲೈಡ್ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ನರ್ಚರಿಂಗ್ ಆ್ಯಂಡ್ ಓವರ್ ರೈಡಿಂಗ್ ಐಡೆಂಟಿಟಿ ಇನ್ಫಾರ್ಮ್ಡ್ ಬೈ ಕೇರಿಂಗ್ ಕನ್ಸರ್ನ್ ವಿತ್ ದ ಡೆಮೋಕ್ರೆಟಿಕ್ ಪೊಲೈಟಿ ಆಫ್ ದ ಕಂಟ್ರಿ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ಇಲ್ಲಿ ನಾವು ಪೋಷಿಸಬೇಕು ಅದರ ವಿರುದ್ಧವಾಗಿ ಹೋಗಬಾರ್ದು ಅನ್ನೋದನ್ನು ಸಹಿತ ನಾವು ತಿಳಿಸ್ಕೊಡ್ಬೇಕಾಗುತ್ತೆ ಮೇಕಿಂಗ್ ಎಕ್ಸಾಮಿನೇಷನ್ ಮೋರ್ ಫ್ಲೆಕ್ಸಿಬಲ್ ಇಲ್ಲಿ ನಾನು ಆಗಲೇ ಎಕ್ಸಾಂಪಲ್ಸ್ನ ಕೊಟ್ಟು ಸಹಿತ ಹೇಳಿದೆ ಯಾವಾಗಲೂ ಇಲ್ಲಿ ಕಲಿಕೆಯನ್ನು ಯಾವ ರೀತಿಯಾಗಿ ನಾವು ಫ್ಲೆಕ್ಸಿಬಲ್ ಆಗಿ ಕೊಟ್ಟಿರ್ತೀವೋ ಅದೇ ರೀತಿಯಾಗಿ ಅಸೆಸ್ಮೆಂಟ್ ಇದು ಸಹಿತ ಯಾವಾಗಲೂ ಇಲ್ಲಿ ಫ್ಲೆಕ್ಸಿಬಲ್ ಆಗಿರಬೇಕು ಇಟ್ ಶುಡ್ ನಾಟ್ ಗೋ ವಿತ್ ರಿಜಿಡಿಟಿ ನೆಕ್ಸ್ಟ್ ಎನ್ಶ್ಯೂರಿಂಗ್ ದಟ್ ಲರ್ನಿಂಗ್ ಶಿಫ್ಟ್ಸ್ ಫ್ರಮ್ ಗೊತ್ತಿದೆ ರೋಟ್ ಲರ್ನಿಂಗ್ ಇಲ್ಲಿ ಗಟ್ಟು ಹೊಡೆದು ಕಲಿಯೋದು ಅಥವಾ ಊರು ಹೊಡಿಯೋದು ಏನೇನು ಡಿಫ್ರೆಂಟ್ ವರ್ಡ್ಸಿಂದ ಏನು ಹೇಳ್ತೀವಲ್ವಾ ಈ ರೀತಿಯಾಗಿ ಎಜುಕೇಷನ್ ಇರಬಾರ್ದು ಅನ್ನೋದನ್ನು ತಿಳಿಸ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಕಂಟೆಂಟ್ಸ್ ಆಫ್ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಸಿಗುತ್ತೆ ಇದನ್ನು ನೀವು ಏನಾದರೂ ಬಿ ಎಡ್ ಓದ್ತಿರುವಂತಹ ಒಂದು ವಿದ್ಯಾರ್ಥಿಗಳೇನಾದರೂ ಅಥವಾ ಈಗ ಎಕ್ಸಾಮ್ಸ್ಗಳನ್ನು ಬರೆಯೋಕ್ಕೆ ನಾಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅವರೇನಾದರೂ ಓದ್ತಾ ಇದ್ರಿ ಅಂತಂದರೆ ಈ ಮೇಯ್ನ್ ಪಾಯಿಂಟ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಗೈಡಿಂಗ್ ಪ್ರಿನ್ಸಿಪಲ್ಸ್ ಈಗ ನಾವೇನು ಡಿಸ್ಕಸ್ ಮಾಡಿದ್ವಲ್ಲ ಟೋಟಲ್ ಫೈವ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಇದ್ದಾವೆ ಇದನ್ನು ಫಸ್ಟ್ ಕವರ್ ಮಾಡಿ ಆನಂತರ ನಾಲೆಜ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ನಾಲೆಜ್ ಕರಿಕ್ಯುಲರ್ ಏರಿಯಾ ಸ್ಕೂಲ್ ಆ್ಯಂಡ್ ಕ್ಲಾಸ್ ರೂಮ್ ಸಿಸ್ಟಮ್ಯಾಟಿಕ್ ರಿಫಾರ್ಮ್ ಈ ರೀತಿಯಾಗಿ ಒಂದೊಂದನ್ನು ತೊಗೊಂಡ್ಬಿಟ್ಟು ಡಿಸ್ಕಸ್ ಮಾಡ್ತಾ ಹೋಗಬೇಕಾಗುತ್ತೆ ಈಗ ನೋಡ್ತಾ ಹೋಗೋಣ ಎಕ್ಸಾಮ್ ಪರ್ಪಸ್ ಆ್ಯಂಡ್ ಆಲ್ಸೋ ಫಾರ್ ದ ಬಿ ಎಡ್ ಸ್ಟೂಡೆಂಟ್ಸ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಈಗ ಆಲ್ರೆಡಿ ನೋಡಿದ್ವಿ ಕಂಟೆಂಟ್ಸಲ್ಲಿ ನಮಗೆ ಮೇಯ್ನಾಗಿ ಸಿಗೋದು ಒಂದು ಮೇಯ್ನಾಗಿ ಗೈಡಿಂಗ್ ಪ್ರಿನ್ಸಿಪಲ್ಸ್ ಟೋಟಲ್ ಫೈವ್ ಗೈಡಿಂಗ್ ಪ್ರಿನ್ಸಿಪಲ್ಸ್ಗಳಿದ್ದಾವೆ ಲರ್ನಿಂಗ್ ಹೇಗಿರಬೇಕು ಹಾಗೆ ಟೆಕ್ಸ್ಟ್ ಬುಕ್ಕಿಗಿಂತ ಅವೇ ಫ್ರಮ್ ಲರ್ನಿಂಗ್ ಇರಬೇಕು ಅಂದರೆ ಮೇಯ್ನಾಗಿ ಟೆಕ್ಸ್ಟ್ ಬುಕ್ಕಿಗೆ ಸೀಮಿತ ಆಗಿರಬಾರ್ದು ಹಾಗೆ ಸ್ಕೂಲಿಗೆ ಸೀಮಿತ ಆಗಿರಬಾರ್ದು ಹಾಗೆ ಎಕ್ಸಾಮಿನೇಷನ್ ಫ್ಲೆಕ್ಸಿಬಲ್ ಆಗಿರಬೇಕು ರೋಟ್ ಲರ್ನಿಂಗ್ ಇರಬಾರ್ದು ಡೆಮೋಕ್ರೆಟಿಕ್ ಪೊಲೈಟ್ನ ನಾವು ಕಲಿಸ್ಬೇಕು ಇದಿಷ್ಟನ್ನ ಹೇಳಾದ ನಂತರ ಲರ್ನಿಂಗ್ ಆ್ಯಂಡ್ ನಾಲೆಡ್ಜ್ ಕಲಿಕೆ ಮತ್ತು ಜ್ಞಾನ ಇದಕ್ಕೆ ಇರುವಂತಹ ಸಂಬಂಧ ಕಲಿಕೆ ಹಾಗೆ ಜ್ಞಾನ ಕಲಿಕೆ ಯಾವಾಗಲೂ ಇದು ಜಾಯ್ಫುಲ್ ಆಗಿರಬೇಕು ಹೇಳ್ತಾರಲ್ವ ಜಾಯ್ಫುಲ್ ಲರ್ನಿಂಗ್ ಹಾಗೆ ಲರ್ನಿಂಗ್ ವಿತೌಟ್ ಬರ್ಡನ್ ಯಾವುದೇ ರೀತಿಯಾದಂತಹ ಹೆದರಿಕೆ ಭಯ ಭಯಪಡಿಸ್ದೇ ಇಲ್ಲಿ ಕಲಿಕೆ ಆಗಬೇಕು ಹಾಗೆ ಶಿಕ್ಷೆಯನ್ನು ನೀಡಬಾರ್ದು ಜೊತೆಗೆ ಇಲ್ಲಿ ಇನ್ಕ್ಲೂಸಿವ್ ಕಾನ್ಸೆಪ್ಟ್ನ ಸಹಿತ ನಾವು ಹೇಳಬಹುದು ಇಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ರೀತಿಯಾಗಿ ಕಾಣಬೇಕು ಕಲಿಕೆಗೆ ಸೀಮಿತವಾಗಿರಬೇಕು ಹಾಗೆ ನೀವು ನೋಡ್ಬೋದು ಮಗುವಿನ ಒಂದು ಸರ್ವತೋಮುಖ ಬೆಳವಣಿಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೂ ಸಹಿತ ರಿಲೇಟೆಡ್ ಆಗಿರಬೇಕು ನಾಟ್ ಓನ್ಲಿ ಫಾರ್ ದ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ನ ಸಹಿತ ಇರಬೇಕು ಅಂದರೆ ಯಾವ ರೀತಿಯಾಗಿ ಅಂದರೆ ಇಲ್ಲಿ ಗ್ರೂಪ್ ಲರ್ನಿಂಗ್ ಇರಬೇಕು ಗ್ರೂಪ್ ಆ್ಯಕ್ಟಿವಿಟೀಸ್ ಮೂಲಕ ಇರಬೇಕು ಹಾಗೆ ಸೊಸೈಟಿಲಿ ಇನ್ಕ್ಲೂಡ್ ಆಗಿರುವಂತಹ ಕೆಲವೊಂದು ವ್ಯಾಲ್ಯೂಸ್ಗಳನ್ನು ಹೇಳ್ಕೊಡ್ಬೇಕಾಗತ್ತೆ ಇದಿಷ್ಟು ನೆಕ್ಸ್ಟ್ ಮಾರಲ್ ಡೆವಲಪ್ಮೆಂಟ್ ವ್ಯಾಲ್ಯೂಸ್ಗಳನ್ನು ಹೇಳ್ಕೊಡ್ಬೇಕು ಈಗಿನ ಒಂದು ಶಿಕ್ಷಣ ಕೇವಲ ಕಂಟೆಂಟ್ ರಿಲೇಟೆಡ್ ಆಗಿದೆ ಹೆಚ್ಚು ಜನ ವ್ಯಾಲ್ಯೂಸ್ಗಳನ್ನು ಹೇಳ್ಕೊಡ್ತಿಲ್ಲ ಮಕ್ಕಳಲ್ಲಿ ನೀವು ನೋಡ್ಬೋದು ತುಂಬ ಈ ವ್ಯಾಲ್ಯೂಸ್ಗಳನ್ನು ತಿಳ್ಕೊಂಡೇ ಇಲ್ಲ ಹ್ಯಾಶ್ ಆಗಿರ್ತಾರೆ ತುಂಬ ಅಲ್ವಾ ಈ ರೀತಿಯಾಗಿ ನೋಡ್ಬೋದು ಸೊ ಕಲಿಕೆಯ ಜೊತೆಗೆ ಮೌಲ್ಯಗಳನ್ನು ಹೇಳ್ಕೊಡೋದು ಸಹಿತ ಒಬ್ಬ ಶಿಕ್ಷಕನ ಒಂದು ಗುರಿಯಾಗಿರಬೇಕು ನಂತರ ನೋಡೋದಾದರೆ ಕಾಗ್ನೆಟಿವ್ ಸೋಷಿಯಲ್ ಮಾರಲ್ ಡೆವಲಪ್ಮೆಂಟ್ ಆ್ಯಂಡ್ ದೆನ್ ಈಗ ನ್ಯೂಟ್ರಿಷನ್ ಆಗಿ ಸಿಗಬೇಕು ಅದು ಸಹಿತ ಒಂದು ಡೆವಲಪ್ಮೆಂಟ್ ಅಲ್ಲ ಅಲ್ಲಿ ಕೇವಲ ನಾವು ಎಜುಕೇಷನ್ ಎಜುಕೇಷನ್ ಅಂತ ಹೋಗಬಾರ್ದು ಮಗುವಿನ ಹೆಲ್ತ್ ಕಡೆನೂ ಸಹಿತ ಅಲ್ಲಿ ಗಮನ ಇರಬೇಕು ವ್ಯಾಲ್ಯೂಯಬಲ್ ಹಾಗ ಅಥವಾ ಒಂದು ರಿಕ್ವೈರ್ಡ್ ನ್ಯೂಟ್ರಿಷನ್ ಸಹಿತ ಮಕ್ಕಳಿಗೆ ಸಿಗಬೇಕು ಅಂತ ಹೇಳಿ ಹೇಳ್ತಾರೆ ಇದಿಷ್ಟು ನಾವು ನೋಡ್ಬೋದು ನೆಕ್ಸ್ಟ್ ನೋಡೋಣ ನಾಲೆಜ್ ಇಲ್ಲಿ ಜೊತೆಗೆ ಕರಿಕ್ಯುಲರ್ ಏರಿಯಾಸ್ಗಳನ್ನು ನೋಡ್ಬೋದು ಸ್ಕೂಲ್ ಸ್ಟೇಜಸ್ ಸ್ಟೇಜಸ್ ಆ್ಯಂಡ್ ಅಸೆಸ್ಮೆಂಟ್ ಅಂತ ಹೇಳಿ ಬರುತ್ತೆ ಇಲ್ಲಿ ಲ್ಯಾಂಗ್ವೇಜಸ್ನ ಫಸ್ಟ್ ಬಗ್ಗೆ ನೋಡೋಣ ಅಂದರೆ ಸಬ್ಜೆಕ್ಟ್ ವೈಸ್ ನೋಡ್ತಾ ಹೋಗ್ತೀವಿ ಲ್ಯಾಂಗ್ವೇಜಸ್ಗಳಲ್ಲಿ ನೋಡೋದಾದರೆ ಇಲ್ಲಿ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಇರಬೇಕು ಇವರು ಸಹಿತ ಲ್ಯಾಂಗ್ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾ ಇರ್ತಾರೆ ಹಾಗಿದ್ರೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ನ ಬಿಟ್ಬಿಟ್ಟು ಮೇಯ್ನಾಗಿ ಈ ತ್ರೀ ಲ್ಯಾಂಗ್ವೇಜ್ ಫಾರ್ಮುಲಾನ ಹೇಳಿದ್ದು ಅಥವಾ ರೆಕಮೆಂಡ್ ಮಾಡಿದ್ದು ಯಾವುದು ಯಾವ ಪಾಲಿಸಿ ಜಸ್ಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ಇದು ಮದರ್ ಟಂಗಿಗೆ ಹೆಚ್ಚು ಒತ್ತನ್ನು ಕೊಡುತ್ತೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಮಸ್ಟ್ ಬಿ ಇನ್ ಅ ಮದರ್ ಟಂಗ್ ಆ ಒಂದು ಪ್ರದೇಶದ ಈ ಮದರ್ ಟಂಗ್ ಯಾವುದಾಗಿರುತ್ತೋ ಆ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕಾಗುತ್ತೆ ನಂತರ ಸೆಕೆಂಡ್ ಥರ್ಡ್ ಚೇಂಜಸ್ ಆಗಲಿ ಈಗ ಫಸ್ಟ್ ಲ್ಯಾಂಗ್ವೇಜ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಕನ್ನಡ ಇದೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ಬೋದು ಫಸ್ಟ್ ಆ ಸ್ಟೇಟ್ನ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್ ಏನಿರುತ್ತಲ್ವ ಅದು ಸೆಕೆಂಡ್ ಲ್ಯಾಂಗ್ವೇಜ್ ಇಟ್ ಮಸ್ಟ್ ಬಿ ಇಂಗ್ಲೀಷ್ ಇಫ್ ಏನಾದರೂ ನೆಕ್ಸ್ಟ್ ಥರ್ಡ್ ಥರ್ಡ್ ಲ್ಯಾಂಗ್ವೇಜ್ ನೋಡೋದಾದರೆ ಇಲ್ಲೇನಾಗುತ್ತೆ ಮತ್ತೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಆಗಿರುತ್ತೆ ಕರಿಕ್ಯುಲಮ್ ಶುಡ್ ಕಂಟೈನ್ ಮಲ್ಟಿಲಿಂಗುವಲ್ ಇಲ್ಲಿ ಮಲ್ಟಿಲಿಂಗುವಲ್ ಜೊತೆಗೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ ಈಗ ತಾನೇ ರೆಕಮೆಂಡೇಶನ್ಸ್ ಬಂದಿರುವಂತಹ ಎನ್ ಪಿ ಇ ಟ್ವೆಂಟಿ ಟ್ವೆಂಟಿ ಇದರಲ್ಲೂ ಸಹಿತ ಮಗುವಿನಲ್ಲಿ ಐದು ಲ್ಯಾಂಗ್ವೇಜಸ್ ಬರಬೇಕು ಅಂತ ಹೇಳ್ತಾರೆ ಮಗುಗೆ ಒಬ್ಬ ಮಗುಗೆ ಐದು ಲ್ಯಾಂಗ್ವೇಜಸ್ಗಳು ಬರಬೇಕು ಅವನಾಗ ತುಂಬ ಪ್ರೊಡಕ್ಟಿವ್ ಆಗಿರ್ತಾನೆ ಅಂತ ಹೇಳಿ ಹೇಳ್ತಾರೆ ಯಾಕೆ ಹೆಚ್ಚು ಲ್ಯಾಂಗ್ವೇಜಸ್ಗಳನ್ನು ತಿಳ್ಕೊಳ್ಬೇಕು ಅವರಲ್ಲಿ ಅವಾಗ ಏನಾಗುತ್ತೆ ಮೋರ್ ವಕಾಬಲರಿ ಇರುತ್ತೆ ವಕಾಬಲರಿ ಇದ್ದಷ್ಟು ಏನಾಗುತ್ತೆ ಸೊ ಸೋಷಿಯಲ್ ಆಗಿರೋದು ಅಥವಾ ವಾಕ್ಚಾತುರ್ಯ ಇರುತ್ತೆ ಮೋರ್ ನಾಲೆಜ್ನ ಅವ್ರಿಗೆ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂದರೆ ಒಂದು ಕಾನ್ಸೆಪ್ಟನ್ನು ಒಂದು ಲ್ಯಾಂಗ್ವೇಜ್ ವರ್ಡ್ಸ್ಗಳಲ್ಲಿ ಅವನು ನೆನ್ಪಿಡ್ಕೊಳ್ಳೋಕ್ಕೆ ಆ ರೀತಿಯಾಗಿ ಏನಾಗುತ್ತೆ ಲಿಂಕ್ ಅವ್ನು ಮಾಡ್ಕೋಬೋದು ಒಂದು ಲ್ಯಾಂಗ್ವೇಜಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಸೊ ದಟ್ ಅವರ ಒಂದು ಕಾಗ್ನಿಟಿವ್ ಎಬಿಲಿಟಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನೋಡೋದಾದರೆ ಟೀಚಿಂಗ್ ಆಫ್ ಮ್ಯಾಥಮೆಟಿಕ್ಸ್ ಟು ಫೋಕಸ್ ಆನ್ ಚೈಲ್ಡ್ ರಿಸೋರ್ಸ್ ಟು ಥಿಂಕ್ ಆ್ಯಂಡ್ ರೀಸನ್ ಟು ವಿಜುವಲೈಸ್ ಅಬ್ಸ್ಟ್ರಾಕ್ಷನ್ಸ್ ಆ್ಯಂಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಮೂಲಕ ಮಾತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ಬೆಳೆಸ್ಬೋದು ಅನ್ನೋದು ಸಹಿತ ಸುಳ್ಳು ಇಲ್ಲಿ ಬೇರೆ ಒಂದು ಸಬ್ಜೆಕ್ಟ್ಸ್ಗಳೇನಿದಾವಲ್ವ ಅವುಗಳಲ್ಲೂ ಸಹಿತ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ಸ್ನ ಕೊಡೋದ್ರ ಮೂಲಕನೂ ಸಹಿತ ನಾವೇನು ಮಾಡ್ಬೋದು ಒಂದು ಈ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಲನ್ನು ನಾವು ಬೆಳೆಸ್ಬೋದು ಹಾಗೆ ಮ್ಯಾಥಮೆಟಿಕ್ಸ್ನಲ್ಲೂ ಸಹಿತ ಆ್ಯಸ್ ಲೈಕ್ ಸೈನ್ಸ್ ಇಲ್ಲೂ ಸಹಿತ ನಾವು ಅಬ್ಸ್ಟ್ರಾಕ್ಷನ್ಸ್ಗಳನ್ನು ಬೆಳೆಸ್ಬೋದು ಕಾಂಕ್ರೀಟ್ ಸಬ್ಸ್ಟೆನ್ಸಸ್ಗಳನ್ನು ಅಥವಾ ಕಾಂಕ್ರೀಟ್ ಆಬ್ಜೆಕ್ಟ್ಸ್ಗಳನ್ನು ಇಟ್ಕೊಂಡು ನಾವಿಲ್ಲಿ ಡಿಸ್ಕಸ್ ಮಾಡ್ಬೋದು ಬಟ್ ಎಲ್ಲದೂ ಸಹಿತ ಸಾಧ್ಯ ಆಗೋದಿಲ್ಲ ಇನ್ ಸೈನ್ಸ್ ಇಟ್ ಈಸ್ ಪಾಸಿಬಲ್ ವಿತ್ ಇಂಟರ್ಯಾಕ್ಟಿವ್ ಬೋರ್ಡ್ ಆರ್ ವೀಡಿಯೋಸ್ಗಳ ಮೂಲಕ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೈನ್ಸಲ್ಲಿ ನೋಡೋದಾದರೆ ಇಲ್ಲಿ ಏನಾಗುತ್ತೆ ಸಿಸ್ಟಮ್ಯಾಟಿ ಒಂದು ಕಾನ್ಸೆಪ್ಟನ್ನು ಬೆಳೆಸೋದೇ ಸೈನ್ಸಲ್ಲಿ ನಾಟ್ ಓನ್ಲಿ ವಿತ್ ಸೈನ್ಸ್ ಬಟ್ ಇಲ್ಲೇನಾಗುತ್ತೆ ಯಾವುದೇ ಒಂದು ಆಕ್ಟಿವಿಟಿ ಆರ್ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡಿಸ್ತಾ ಆಗ ಡೆಮಾನ್ಸ್ಟ್ರೇಷನ್ಸ್ನ ಕೊಡೋದ್ರ ಮೂಲಕ ಅಲ್ಲಿ ಸಹಿತ ನಾವು ಮಕ್ಕಳಲ್ಲಿ ಈ ವಿಜುವಲೈಸ್ ಅವರ ಪೇಷನ್ಸ್ ಹಾಗೆ ಒಂದು ಇದು ಕುತೂಹಲವನ್ನು ಬೆಳೆಸೋದಕ್ಕೆ ಸೈನ್ಸ್ ಮೂಲಕ ಸಾಧ್ಯ ಆಗುತ್ತೆ ಅದನ್ನು ಸಹಿತ ಇಲ್ಲಿ ಮೇಂಟೈನ್ ಮಾಡಲೇಬೇಕಾಗುತ್ತೆ ಥಿಂಕಿಂಗ್ ಪ್ರೋಸೆಸ್ನ ಕ್ಯೂರಿಯಾಸಿಟಿನ ಕ್ರಿಯೇಟಿವಿಟಿನ ಸಹಿತ ನಾವು ಹೆಚ್ಚಾಗಿ ವಿಜ್ಞಾನದ ಮೂಲಕ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ನಾಟ್ ಓನ್ಲಿ ವಿತ್ ಅ ಸೈನ್ಸ್ ಆಲ್ಸೋ ವಿತ್ ಮ್ಯಾಥಮೆಟಿಕ್ಸ್ ಬಟ್ ಇಟ್ ಇಟ್ಸ್ ಆಲ್ಸೋ ವಿತ್ ಅ ಸೋಷಿಯಲ್ ಸೈನ್ಸ್ ಆ್ಯಂಡ್ ಆಲ್ಸೋ ದ ಲ್ಯಾಂಗ್ವೇಜಸ್ನ ಮೂಲಕ ಸಹಿತ ಮಾಡಬಹುದು ಬಟ್ ಅಲ್ಲಿ ವೇ ಡಿಫ್ರೆಂಟಾಗಿರುತ್ತಷ್ಟೆ ಇಲ್ಲಿ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ನ ಮೂಲಕ ಮಗು ಇಂಟಿಗ್ರೇಟೆಡ್ ಅಪ್ರೋಚನ್ನು ತಿಳ್ಕೊಂಡಿರಬೇಕು ಸೋಷಿಯಲ್ ಆಗಿರೋದು ಅಥವಾ ಗ್ರೂಪ್ ಆ್ಯಕ್ಟಿವಿಟೀಸ್ಗಳನ್ನು ಕೊಡೋದ್ರ ಮೂಲಕ ಈ ರೀತಿಯಾಗಿ ನಾವು ಬೆಳೆಸ್ಬೋದು ಜೊತೆಗೆ ಥಿಂಕಿಂಗ್ ಪ್ರೋಸೆಸ್ ಡಿಸಿಷನ್ ಮೇಕಿಂಗ್ ಕ್ರಿಟಿಕಲ್ ರಿಫ್ ರಿಫ್ಲೆಕ್ಷನ್ಸ್ ಈ ರೀತಿಯಾಗಿ ನಮ್ಮಲ್ಲಿರುವಂತಹ ಪೆಡಗೋಗಿನ ಯೂಸ್ ಮಾಡ್ಕೊಂಬಿಟ್ಟು ಮಾಡುವಂಥ ಕೆಲಸ ಶಿಕ್ಷಕರದ್ದಾಗಿರಬೇಕು ಇಲ್ಲಿ ಕೊಡುವಂತಹ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ಮಕ್ಕಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳುವಂತಹ ಒಂದು ಪ್ರೋಸೆಸ್ ಆಗಿರಬಹುದು ಹಾಗೆ ನಾನು ಹೇಳ್ದಾಗೆ ಕೊಡುವಂತಹ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳು ಸಹಿತ ಇಲ್ಲಿ ಈ ಇವುಗಳೆಲ್ಲವನ್ನೂ ಸಹಿತ ಫುಲ್ಫಿಲ್ ಮಾಡುವಂಥ ಕೆಲಸ ಆಗಿರಬೇಕು ಡ್ರಾಸ್ ಅಟೆನ್ಷನ್ ಆನ್ ಫೋರ್ ಏರಿಯಾಸ್ ನಾಲ್ಕು ಏರಿಯಾಗಳನ್ನು ಇಲ್ಲಿ ಕವರ್ ಮಾಡಬೇಕಾಗುತ್ತೆ ಆರ್ಟ್ ಎಜುಕೇಷನ್ ಯಾಕೆ ಆರ್ಟ್ ಎಜುಕೇಷನ್ ಸಹಿತ ಬೇಕು ಇಲ್ಲಿ ಎಜುಕೇಷನ್ ಕೇವಲ ಯಾವುದೋ ಒಂದು ಪುಸ್ತಕವನ್ನು ಓದಿ ಎಕ್ಸಾಮ್ ಬರೆಯೋದು ಮಾರ್ಕ್ಸ್ ತಗೊಳ್ಳೋದು ನೆಕ್ಸ್ಟ್ ಪ್ರಮೋಟ್ ಆಗೋದು ಇಷ್ಟೇ ಆಗಿರಬಾರ್ದು ಜೊತೆಗೆ ಸೈಡ್ ಕೆಲವೊಂದು ಹವ್ಯಾಸಗಳನ್ನು ಸಹಿತ ಬೆಳೆಸುವಂಥ ಕೆಲಸ ಶಿಕ್ಷಣದಾಗಿರಬೇಕು ಯಾವ ರೀತಿಯಾಗಿ ಮ್ಯೂಸಿಕ್ನ ಕಲಿಯುವಂತಹದ್ದು ಅಥವಾ ಡ್ಯಾನ್ಸ್ನಾಗಿರ್ಬೋದು ಪೇಂಟಿಂಗ್ ಮಾಡೋದಾಗಿರ್ಬೋದು ಥಿಯೇಟರ್ ಎಜುಕೇಷನ್ಸ್ಗಳನ್ನು ಕೊಡೋದ್ರ ಮೂಲಕ ಆಗಿರ್ಬೋದು ಆರ್ಟ್ ಎಜುಕೇಷನ್ಸ್ ಇವುಗಳನ್ನು ನೋಡ್ತಾ ಹೋಗ್ಬೋದು ಈ ರೀತಿಯಾಗಿ ಮಾಡೋದರಿಂದ ಏನಾಗುತ್ತೆ ಮಕ್ಕಳಲ್ಲಿ ಏಸ್ತೆಟಿಕ್ ವ್ಯಾಲ್ಯೂಸ್ಗಳನ್ನು ಅವೇರ್ನೆಸ್ನ ನಾವು ಮೂಡಿಸ್ಬಹುದು ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಎಜುಕೇಷನ್ ಯಾಕೆ ಬೇಕಿದು ಈಗಿರ ಇರುವಂತಹ ವೈರಸ್ದ ಬಗ್ಗೆ ಇಲ್ಲಿ ಏನಾಗುತ್ತೆ ಅವರಲ್ಲಿ ಒಂದು ಕಾನ್ಷಿಯಸ್ನೆಸ್ ಉಂಟಾಗುತ್ತೆ ನ್ಯೂಟ್ರಿಷನ್ ಬಗ್ಗೆ ತಮ್ಮಲ್ಲಿ ಬೇಕಾದಂಥ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಮೇಂಟೈನ್ ಮಾಡೋದು ಎಕ್ಸಸೈಸ್ ಮಾಡೋದು ಈ ರೀತಿಯಾಗಿ ಏನಾಗುತ್ತೆ ಫಿಸಿಕಲ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಸಹಿತ ಮುಖ್ಯ ಆಗಿರುತ್ತೆ ಎಜುಕೇಷನ್ ಫಾರ್ ಪೀಸ್ ಇಟ್ಸ್ ಅ ಮೇನ್ ಒನ್ ಯಾಕೆ ಪೀಸ್ ಎಜುಕೇಷನ್ ಗೊತ್ತಿರಬೇಕು ಇಲ್ಲಿ ಯಾವುದೇ ರೀತಿಯಾದಂತಹ ವಾರ್ನ ಮಾಡಬಾರ್ದು ಅವುಗಳ ಒಂದು ಇಂಪ್ಯಾಕ್ಟ್ ಏನಾಗುತ್ತೆ ಎಕ್ಸಾಂಪಲ್ಸ್ನ ಕೊಡೋದು ವಯೋಲೆನ್ಸ್ ಇರಬಾರ್ದು ಇಟ್ ಮಸ್ಟ್ ಬಿ ಪೀಸ್ ಇಂಟಾಲರೆನ್ಸ್ ಬಗ್ಗೆ ಈ ರೀತಿಯಾಗಿ ನಾವೇನು ಮಾಡಬೇಕು ಎಜುಕೇಷನನ್ನು ಕೊಡಬೇಕಾಗುತ್ತೆ ವರ್ಕ್ ಎಜುಕೇಷನ್ ಕೆಲಸ ಬಗ್ಗೆನೂ ಬೇಕಲ್ವಾ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ಎಸ್ ಯು ಪಿ ಡಬ್ಲ್ಯೂ ನಾವು ನೋಡ್ತೀವಲ್ವ ವೇಸ್ಟಿಂದ ಯಾವ ರೀತಿಯಾಗಿ ಒಂದು ಪ್ರೊಡಕ್ಟಿವ್ ವರ್ಕನ್ನು ಹೇಗೆ ಮಾಡ್ಬೋದು ನಾವು ಈ ರೀತಿಯಾಗಿ ಸಹಿತ ನಾವು ತಿಳಿಸ್ಬೇಕಾಗುತ್ತೆ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಸ್ಕೂಲ್ ಆ್ಯಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿರಬೇಕು ಶಾಲೆಯ ಒಂದು ವಾತಾವರಣ ಒಂದು ತರಗತಿಯ ವಾತಾವರಣ ಯಾವ ರೀತಿಯಾಗಿರಬೇಕು ಎಲ್ಲ ಶಾಲೆಯಲ್ಲೂ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಇರಲೇಬೇಕಾಗುತ್ತೆ ಯಾವುದ್ಯಾವ್ದು ಮಿನಿಮಮ್ ಇನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಒಂದು ಕ್ಲಾಸ್ ರೂಮ್ ಇರಲೇಬೇಕಾ ಅಂತೂ ಇರಲೇಬೇಕು ನಂತರ ಸ್ಕೂಲ್ ಬಿಲ್ಡಿಂಗ್ ಅಂತೂ ಕಾಮನ್ನ ನೆಕ್ಸ್ಟ್ ಕುಡಿಯೋ ನೀರು ಬೇಕಾಗುತ್ತೆ ನೆಕ್ಸ್ಟ್ ಟಾಯ್ಲೆಟ್ ಫೆಸಿಲಿಟೀಸ್ಗಳಿರಬೇಕಾಗುತ್ತೆ ಲೈಬ್ರರಿ ಬೇಕಾಗುತ್ತೆ ಒಂದೊಂದೇ ಲೀಸ್ಟ್ ಸೇರಿಸ್ತಾ ಹೋದರೆ ತುಂಬ ಇರುತ್ತೆ ಬಟ್ ಮಿನಿಮಮ್ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಬೇಕಾಗುತ್ತೆ ಫೆಸಿಲಿಟೀಸ್ಗಳು ಬೇಕಾಗುತ್ತೆ ನೆಕ್ಸ್ಟ್ ನರ್ಚರಿಂಗ್ ಆ್ಯಂಡ್ ಎನೇಬಲಿಂಗ್ ಎನ್ವಿರಾನ್ಮೆಂಟ್ ಮಗುಗೆ ಕಲಿಕೆಗೆ ಒಂದು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ ಅಲ್ಲಿ ಕ್ರಿಯೇಟ್ ಮಾಡುವಂತಹ ಎನ್ವಿರಾನ್ಮೆಂಟ್ ಯಾವಾಗ್ಲೂ ಇಲ್ಲಿ ಹೆಚ್ಚು ಕಲಿಕೆಗೆ ಪೂರಕವಾಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ ನೀವು ನೋಡ್ಬೋದು ಸ್ಕೂಲ್ಗಳಲ್ಲಿ ಬೋರ್ಡ್ ಮೇಲೆಲ್ಲ ಈಗ ಕರ್ನಾಟಕ ಮ್ಯಾಪ್ ಇಂಡಿಯಾ ಮ್ಯಾಪ್ನ ಬರೆಯೋದಾಗಿರ್ಬೋದು ಕವಿಗಳ ಒಂದು ಪೇಂಟ್ ಆಗಿರ್ಬೋದು ಈ ರೀತಿಯಾಗಿ ಏನು ಮಾಡ್ತಾರೆ ಒಂದು ಕುತೂಹಲಕಾರಿ ಜೊತೆಗೆ ಮಗುವಿನ ಮಗುವನ್ನು ಸ್ಕೂಲಿಗೆ ಅಟ್ರ್ಯಾಕ್ಟ್ ಮಾಡುವಂಥ ಒಂದು ರೀತಿ ಅದು ಅದು ಜೊತೆಗೆ ಇಲ್ಲಿ ಸ್ಕೂಲ್ಸ್ ಆ್ಯಂಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡೋದಾದರೆ ಮೇನ್ ಆಗಿ ನೀವು ತಿಳ್ಕೊಳ್ಬೇಕಾಗಿರೋದು ಕ್ಲಾಸ್ ರೂಮ್ ಆ್ಯಂಡ್ ಸ್ಕೂಲ್ ಮಸ್ಟ್ ಬಿ ಇನ್ಕ್ಲೂಸಿವ್ ಎಲ್ಲರಿಗೂ ಸಹಿತ ಇನ್ಕ್ಲೂಡ್ ಮಾಡಿಕೊಂಡು ಶಿಕ್ಷಣವನ್ನು ಕೊಡುವಂತಹ ರೀತಿಯದ್ದಾಗಿರಬೇಕು ಇಲ್ಲಿ ಯಾವುದೇ ರೀತಿಯಾಗಿ ಕಲ್ಚರ್ನ ಸಪೋರ್ಟ್ ಅವ್ರ ರೀಜನ್ ಸಪೋರ್ಟ್ ಅವ್ರ ರಿಲೀಜನ್ ಸಪೋರ್ಟ್ ಮಾಡುವಂಥದ್ದಾಗಿರಬಾರ್ದು ಅನ್ನೋದು ನಿಮಗೆ ಗೊತ್ತಿರಲಿ ಎಲ್ಲ ಮಗುವಿಗೂ ಕಲಿಕೆಗೆ ಒಂದು ಹೆಲ್ದಿ ಎನ್ವಿರಾನ್ಮೆಂಟನ್ನು ಕೊಡುವಂಥದ್ದಾಗಿರಬೇಕು ಇಷ್ಟು ಗೊತ್ತಿದ್ರೆ ಇಟ್ಸ್ ಎನಫ್ ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್ ಇಲ್ಲಿ ಮತ್ತೆ ಇತ್ತೀಚೆಗೆ ನಾವು ಆ್ಯಡ್ ಮಾಡಿಕೊಳ್ಳೇ ಬೇಕಾಗಿರೋದೇನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ಮೇಯ್ನಾಗಿ ಟೆಕ್ನಾಲಜಿ ಟೆಕ್ನಾಲಜಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಬ್ರರಿ ಆಗಲೇ ಹೇಳಿದೆ ಲ್ಯಾಬೊರೇಟರಿ ಟು ಚೆಕ್ ದ ಲರ್ನ್ಡ್ ಕಾನ್ಸೆಪ್ಟ್ಸ್ ಈಗ ಆಲ್ರೆಡಿ ಕಲ್ತಿರುವಂಥ ಕ್ಲಾಸ್ನಲ್ಲಿ ಕಲ್ತಿರುವಂತಹ ಒಂದು ಕಾನ್ಸೆಪ್ಟ್ಸ್ಗಳನ್ನು ಅವನು ವೆರಿಫೈ ಮಾಡ್ಕೋಬೇಕಲ್ವಾ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕಲ್ವಾ ಅದಕ್ಕೋಸ್ಕರ ಲ್ಯಾಬೊರೆಟರೀಸ್ಗಳು ಸಹಿತ ಬೇಕು ಐ ಸಿ ಟಿ ಇಟ್ ಮಸ್ಟ್ ಸಿಸ್ಟಮ್ಯಾಟಿಕ್ ರಿಫಾರ್ಮ್ಸ್ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಕ್ವಾಲಿಟಿ ಕ್ವಾಲಿಟಿ ಬಗ್ಗೆ ಹೆಚ್ಚು ಮೇಂಟೈನ್ ಮಾಡಲೇಬೇಕಾಗುತ್ತೆ ಎಕ್ಸಾಮಿನೇಷನ್ ಬಗ್ಗೆ ಈಗ ನೋಡಿದ್ದೀವಲ್ವ ಅದೇ ರೀತಿಯಾಗಿ ನೆಕ್ಸ್ಟು ಮೇಯ್ನಾಗಿ ಇದೆಲ್ಲದನ್ನು ಕವರ್ ಮಾಡುವಂಥದ್ದು ಟೀಚರ್ ಎಜುಕೇಷನ್ ಇಲ್ಲೂ ಸಹಿತ ನಾವು ನೀವು ನೋಡ್ತಾ ಇರೋ ರೀತಿಲಿ ಇರೋ ರೀತಿಲಿ ಅಲ್ಲ ಇಲ್ಲಿ ಹೆಚ್ಚು ಕ್ವಾಲಿಫೈಡ್ ಟೀಚರ್ಸ್ಗಳು ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ ಎಕ್ಸಾಮಿನೇಷನ್ ರಿಫಾರ್ಮ್ಸ್ ಆ್ಯಸ್ ಯು ಆಲ್ರೆಡಿ ನೋ ದಟ್ ಫ್ಲೆಕ್ಸಿಬಲ್ ಆಗಿರಬೇಕು ಟೈಮ್ ಲಿಮಿಟನ್ನು ಕೊಟ್ಟು ಅಥವಾ ಕ ಕಂಟೆಂಟ್ ಲಿಮಿಟನ್ನು ಕೊಟ್ಬಿಟ್ಟು ಕೊಡೋ ರೀತಿಯಲ್ಲಿ ಇರಬಾರ್ದು ಎಕ್ಸಾಮಿನೇಷನ್ ಆಫ್ ಶಾರ್ಟರ್ ಡ್ಯೂರೇಷನನ್ನು ಮಾಡಬೇಕು ಈ ಒಂದು ಕಾನ್ಸೆಪ್ಟ್ ಮೇಲೆ ನೀವು ನೋಡ್ಬೋದು ಎಫ್ ಎ ಒನ್ ಎಫ್ ಎ ಟು ಏನು ಮಾಡ್ತಾ ಇದ್ದಾರಲ್ವ ಎಸ್ ಎ ಒನ್ ಇದೆಲ್ಲವೂ ಸ್ಟಾರ್ಟ್ ಆಗ್ತಾ ಹೋಗಿದ್ದು ಹೌದಲ್ವಾ ನಾವು ನೆಕ್ಸ್ಟ್ ನೋಡೋಣ ಅದ್ರ ಬಗ್ಗೆಯೂ ಯಾವ ರೀತಿಯಾಗಿ ಡಿವೈಡ್ ಮಾಡಿರ್ತಾರೆ ಅನ್ನೋದನ್ನು ಸಹಿತ ನಾನು ಹೇಳ್ತೀನಿ ಓವರ್ ಆಲ್ ಒಂದು ಶೆಡ್ಯೂಲ್ ಎಸ್ ಎ ಒನ್ವರೆಗೂ ನೆಕ್ಸ್ಟ್ ಎಸ್ ಎ ಟೂವರೆಗೂ ಎಷ್ಟಿರುತ್ತೆ ಮಾರ್ಕ್ಸ್ ಎಷ್ಟಿರುತ್ತೆ ಅದನ್ನು ಯಾರು ಇಂಪ್ಯಾಕ್ಟ್ ಮಾಡಿದ್ದು ಅದನ್ನು ಸಹಿತ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಚೇಂಜ್ ಇನ್ ಟೆಪೊಲಜಿ ಆಫ್ ದ ಕ್ವೆಶನ್ಸ್ ನೋ ಪಬ್ಲಿಕ್ ಎಕ್ಸಾಮಿನೇಷನ್ ಟಿಲ್ ಏಯ್ಟ್ ನೋಡಿ ಹೇಳ್ತಿದ್ದಾರೆ ಏಯ್ಟ್ವರ್ಗು ಯಾವುದೇ ರೀತಿಯಾದಂಥ ಪಬ್ಲಿಕ್ ಎಕ್ಸಾಮಿನೇಷನ್ ಇರಬಾರ್ದು ಟೆಂತ್ ಇರಲಿ ಮೇ ಬಿ ಆಪ್ಷನಲ್ ಅಂತ ಅನಿಸುತ್ತೆ ಹೇಳ್ತಿದ್ದಾರೆ ಸಿಲಬಸ್ ಡೆವಲಪ್ಮೆಂಟಲ್ಲಿ ಇಲ್ಲಿ ಮೇಯ್ನಾಗಿ ಬೇಕಾಗಿರೋದು ನಿಮಗೆ ಹೋಲ್ ಸುಮ್ಮನೆ ಇಲ್ಲಿ ಕಂಟೆಂಟನ್ನು ನೋಡ್ಕೊಳ್ಳೋದಕ್ಕಿಂತನೂ ಸಿಲಬಸ್ ಡೆವಲಪ್ಮೆಂಟ್ ಯಾವ ರೀತಿಯಾಗಿರಬೇಕು ಇಟ್ ಮಸ್ಟ್ ಬಿ ರಿಲೇಟೆಡ್ ವಿತ್ ಅ ಚೈಲ್ಡ್ ಹೌದಲ್ವಾ ಸೈಕಾಲಜಿಲಿ ಗೊತ್ತಿರಬೇಕು ಮಗುವಿನ ಒಂದು ಮನೋವಿಜ್ಞಾನವನ್ನು ಗೊತ್ತಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಸಿಲೆಬಸ್ಸನ್ನು ಕನ್ಸ್ಟ್ರಕ್ಟ್ ಮಾಡೋದು ಜೊತೆಗೆ ಸೊಸೈಟಿಗೆ ರಿಲೇಟೆಡ್ ಆಗಿಡೋ ಆಗಿರೋದು ಅಂದರೆ ಆಗಿನ ಒಂದು ಮಕ್ಕಳ ಒಂದು ಐ ಕ್ಯೂ ಲೆವೆಲ್ಗೆ ಜೊತೆಗೆ ನೀಡ್ ಆಫ್ ದ ಸೊಸೈಟಿ ಹಾಗೆ ನೀಡ್ ಆಫ್ ದ ಚೈಲ್ಡ್ ಅಲ್ವಾ ಇದೆಲ್ಲವನ್ನು ಸಹಿತ ಇನ್ಕ್ಲೂಡ್ ಮಾಡಿಕೊಂಡು ನಂತರ ಸಿಲೆಬಸ್ ಡೆವಲಪ್ಮೆಂಟ್ ಇರುತ್ತೆ ಟೀಚರ್ ಎಜುಕೇಷನ್ ಯಾವ ರೀತಿ ಆಗಿರಬೇಕು ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಮೇಯ್ನಾಗಿ ನಾನು ಹೇಳಿದೆ ಕ್ವಾಲಿಫೈಡ್ ಮತ್ತು ವ್ಯಾಲ್ಯೂಡ್ ಟೀಚರ್ಸ್ಗಳು ಬೇಕಾಗುತ್ತೆ ಮೇಯ್ನಾಗಿ ಇಲ್ಲಿ ಕೇವಲ ಪೆಡಗೋಗಿ ಅಥವಾ ಕೇವಲ ಕಂಟೆಂಟನ್ನು ತಿಳ್ಕೊಂಡಿದ್ರೆ ಸಾಲದು ಎಲ್ಲ ರೀತಿಯೂ ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೆನ್ಸಿಸ್ಗಳು ಗೊತ್ತಿರಬೇಕು ಸ್ಕಿಲ್ಗೂ ಮತ್ತು ಕಾಂಪಿಟೆನ್ಸಿಸ್ಗೂ ಇರುವಂಥ ವ್ಯತ್ಯಾಸ ಗೊತ್ತಿದೆಯಾ ತಿಂಕ್ ಮಾಡಿ ಇಲ್ಲಿ ಸ್ಕಿಲ್ಸ್ ಅಂತೇಳಿ ಬಂದಾಗ ಏನಾಗುತ್ತೆ ಓವರ್ ಆಲ್ ಅಂತೇಳಿ ತೊಗೋತೀವಿ ಕಾಂಪಿಟೆನ್ಸೀಸ್ ಅಂತೇಳಿ ಬಂತು ಅಂದರೆ ಏನಾಗುತ್ತೆ ಅಂದರೆ ಕ್ರಿಯೇಟಿಕಲ್ ಥಿಂಕಿಂಗ್ ಆಗಿರ್ಬೋದು ಕ್ರಿಯೇಟಿವ್ ಆಗಿರೋದಾಗಿರ್ಬೋದು ಕಮ್ಯುನಿಕೇಷನ್ ಸ್ಕಿಲ್ಸ್ಗಳಾಗಿರ್ಬೋದು ಇವೆಲ್ಲವೂ ಸಹಿತ ನಾವು ನೋಡ್ತಾ ಹೋಗ್ಬೋದಲ್ವ ಇವೆಲ್ಲ ಹೇಳ್ತೀವಿ ಯಾವ ಒಂದು ಕನ್ ಕಾನ್ಸೆಪ್ಟು ಅಂದರೆ ಅಥವಾ ಒಂದು ವೇ ಹೇಳಿ ನಾನು ಯಾವುದು ಒಂದು ನಮ್ಮನ್ನು ಆ ಫೀಲ್ಡಲ್ಲಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೋ ಗೊತ್ತಾಗ್ತಿದೆಯಾ ಕಮ್ಯುನಿಕೇಷನ್ ಸ್ಕಿಲ್ ಇತ್ತು ಅಂತಂದರೆ ನಾವು ಎಲ್ಲ ಫೀಲ್ಡಲ್ಲೂ ಸಹಿತ ಕಾಮನ್ ಆಗಿ ಹೇಳೋದು ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ಬೇಕಾಗುತ್ತೆ ಅಂತ ಹೇಳಿ ಅಲ್ವಾ ಅದು ನಮ್ಮನ್ನೇನು ಮಾಡುತ್ತೆ ಆ ಒಂದು ಫೀಲ್ಡಲ್ಲಿ ನಮಗೆ ಬೆಳೆಯೋಕ್ಕೆ ಸಹಾಯ ಆಗಿರುತ್ತೆ ಅಂತ ಹೇಳಿ ಕಾಂಪಿಟೆನ್ಸಿಸ್ ಅಂತ ಅಂದರೆ ಅಲ್ಲಿ ಆ ಒಂದು ಒಂದು ಎಕ್ಸಾಂಪಲನ್ನು ಕೊಡ್ತಾ ಇರೋದು ಆ ಒಂದು ಈಗ ಒಂದು ಒಬ್ಬ ಟೀಚರ್ ಏನು ಮಾಡಿದ್ದಾನೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿದೆ ಹಾಗೆ ಕ್ರಿಯೇಟಿವ್ ಆಗಿ ಕ್ಲಾಸ್ಗಳನ್ನು ಮಾಡೋದು ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇವೆಲ್ಲವೂ ಸಹಿತ ಇದೆ ಅಂತ ಅಂದ್ಕೊಡೋಣ ಜಸ್ಟ್ ಒಂದು ಸಿಂಗಲ್ ಎಕ್ಸಾಂಪಲ್ ತಗೊಳ್ಳೋಣ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿದೆ ಓಕೆ ಇಲ್ಲೇನಾಯಿತು ಕಮ್ಯುನಿಕೇಷನ್ ಸ್ಕಿಲ್ ಇದು ಸ್ಕಿಲ್ಲಿ ರಿಲೇಟೆಡ್ ಈಗ ಕಾಂಪಿಟೆನ್ಸಿ ಅಂತ ಅಂದರೆ ಯಾವುದೇ ಒಂದು ಟಾಸ್ಕಲ್ಲಿ ಅವನಲ್ಲಿರುವಂತಹ ಒಂದು ಬಿಹೇವಿಯರ್ ಓಕೆ ಬಿಹೇವಿಯರ್ ರಿಲೇಟೆಡ್ ಟು ದ ಕಾಂಪಿಟೆನ್ಸಿಸ್ ಅವನು ತನ್ನಲ್ಲಿರುವಂತಹ ಗ್ರೂಪ್ ಆ ಒಂದು ಫ್ಯಾಕಲ್ಟಿ ಮೆಂಬರ್ಸ್ಗಳ ಜೊತೆ ಇನ್ಕ್ಲು ಇನ್ವಾಲ್ವ್ ಆಗೋದು ಇಂಟರ್ಯಾಕ್ಟ್ ಮಾಡೋದು ಅವನ್ ಅಂದರೆ ಪಾಸಿಟಿವ್ ಆಗಿದ್ದು ಅವನಲ್ಲಿ ಅಲ್ಲೂ ಸಹಿತ ಅವನು ಬೆಳೆಯೋದು ಗೊತ್ತಾಗ್ತಿದ್ಯಾ ಕಾಂಪಿಟೆನ್ಸಿಸ್ಗು ಮತ್ತು ಸ್ಕಿಲ್ಗೂ ಇರುವಂತಹ ಒಂದು ವ್ಯತ್ಯಾಸ ನೋಡ್ತಾ ಹೋಗೋಣ ನೆಕ್ಸ್ಟ್ ಓವರ್ ಆಲ್ ಇವ್ಯಾಲ್ಯೂಯೇಷನ್ ಆಫ್ ಎನ್ ಸಿ ಎಫ್ ಟೂ ಥೌಸಂಡ್ ಫೈವ್ ಇಟ್ ಹೈಲೈಟ್ಸ್ಟ್ ಹೈಲೈಟ್ಸ್ ಯಾವುದ್ರೂ ನೋಡುತ್ತಾ ಹೋಗೋಣ ಇಲ್ಲಿ ವ್ಯಾಲ್ಯೂ ಆಫ್ ಇಂಟ್ರಾಕ್ಷನ್ ವಿತ್ ದ ಎನ್ವಿರಾನ್ಮೆಂಟ್ ಪಿಯರ್ಸ್ ಓಲ್ಡರ್ ಪೀಪಲ್ ಟು ಎನ್ಹ್ಯಾನ್ಸ್ ಲರ್ನಿಂಗ್ ಈಗ ಆ ಊರಲ್ಲಿರುವಂತಹ ಒಂದು ಒಬ್ಬ ಓಲ್ಡರ್ ಪೀಪಲ್ಸ್ಗಳೇನಿರ್ತಾರಲ್ಲ ಅವರ ಒಂದು ಎಕ್ಸ್ಪೀರಿಯನ್ಸಸ್ಗಳನ್ನು ಅಥವಾ ಅವರ ಒಂದು ಜ್ಞಾನವನ್ನು ಶೇರ್ ಮಾಡಿಕೊಡೋದಕ್ಕೆ ಸ್ಕೂಲ್ಗೆ ಕರೆಸಿ ಅವರತ್ರ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ನಾವು ಮಾಡಿಸ್ಬೇಕು ಅಂತ ಸಹಿತ ಇಲ್ಲಿ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಹೇಳ್ತಾರೆ ನೆಕ್ಸ್ಟ್ ಪಿಯರ್ಸ್ ಮ ಮಕ್ಕಳ ಮಧ್ಯೆ ಈಗ ನಾನು ಹೇಳಿದ್ನಲ್ಲ ಗ್ರೂಪ್ ಆ್ಯಕ್ಟಿವಿಟೀಸ್ಗಳಿದ್ದಾಗ ಪಿಯರ್ ಇಂಟ್ರ್ಯಾಕ್ಷನ್ ಇರುತ್ತೆ ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಜೊತೆಗೆ ಗೊತ್ತಿದೆ ನೇಚರ್ ವಾಕ್ ಈ ರೀತಿಯಾಗಿ ಮಕ್ಕಳನ್ನು ನೇಚರ್ ಕಡೆ ಅಂದರೆ ಹೆಚ್ಚು ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಅವೇರ್ನೆಸ್ ಇರಬೇಕಾಗುತ್ತೆ ಲರ್ನಿಂಗ್ ಟಾಸ್ಕ್ ಸೀಕ್ ನಾಲೆಡ್ಜ್ ಅದರ್ ದಾನ್ ದ ಟೆಕ್ಸ್ಟ್ ಬುಕ್ ಆ್ಯಸ್ ವಿ ಆಲ್ರೆಡಿ ನೋ ದಟ್ ಹರ್ಬೆರಿಟೇರಿಯನ್ ಲೆಸನ್ ಪ್ಲ್ಯಾನ್ ಗೊತ್ತಿದೆ ಅದಕ್ಕಿಂತ ಈಗ ಫೈವ್ ಇ ಲೆಸನ್ ಪ್ಲ್ಯಾನ್ ಮೇಲೆ ಹೋಗಬೇಕು ಅಂತ ಹೇಳಿ ಸಹಿತ ಹೇಳ್ತಾ ಹೋಗ್ತಾರೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಕಾನ್ಸೆಪ್ಟ್ ಮುಗ್ದು ಹೋಗುತ್ತೆ ಇದಿಷ್ಟು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ ನಾನು ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹಾಗೆ ಇಲ್ಲಿ ದಿಷ್ಟನ್ನು ಕಲಿತ ಮೇಲೆ ನೀವು ಗೊತ್ತಿದೆ ಇವ್ಯಾಲ್ಯೂಯೇಷನ್ ಆಗಲೇಬೇಕಲ್ವಾ ಸೊ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆ ವೀಡಿಯೋಸ್ಗಳ ಆ ವಿಡಿಯೋನ ನೋಡಿ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು